ಚೇತನಂದ್ರೆ ಗೊತ್ತಿರಬಹುದು, ಪ್ರಚಾರ ಪ್ರಿಯ ಚೇತನ್. ಈ ಚೇತನೇ ಹಿಂದೂ ಧರ್ಮದ ಬಗ್ಗೆ ಅವಾಗವಾಗ ಮಾತನಾಡ್ತಾನೆ ಇರ್ತಾನೆ. ಚೇತನ್ನ ಈ ಹೇಳಿಕೆಯನ್ನ ತುಳುನಾಡಿನ ಎಲ್ಲರೂ ಕೂಡ ಖಂಡಿಸಿದ್ರು. ಅಷ್ಟೇ ಅಲ್ಲದೆ ಒಂದಿಷ್ಟು ಕಡೆಗಳಲ್ಲಿ ಪ್ರಕರಣ ಕೂಡ ದಾಖಲಾಯಿತು, ಹಾಗೆ ಹೈಕೋರ್ಟಿನ ಮೊರೆ ಹೋಗ್ತಾರೆ. ಆದರೆ ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಂತಾರ ಮತ್ತು ನಟ ಚೇತನ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಋಷಭ್ ಶೆಟ್ಟಿ ನಿರ್ದೇಶನ ಮಾಡಿ ನಟಿಸಿದಂತಹ ಸಿನಿಮಾ ಕಾಂತಾರ ಇದೀಗ ಪ್ರಪಂಚದಾದ್ಯಂತ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಪಡಿತಾ ಇದೆ. ಕನ್ನಡ ವರ್ಷನ್ ನಲ್ಲಿ 8ನೇ ವಾರದ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಾದ್ಯಂತ ಪ್ರಸ್ತುತ ಕೂಡ ಸಖತ್ ರೆಸ್ಪಾನ್ಸ್ ನೊಂದಿಗೆ ಪ್ರದರ್ಶನ ಕಾಣ್ತಾ ಇದೆ. ಇವೆಲ್ಲದರ ಮಧ್ಯೆ ನಟ ಚೇತನ್ ದೈವಾರಾಧನೆ ಅನ್ನೋದು ಹಿಂದೂ ಧರ್ಮದ ಭಾಗವಲ್ಲ ಅಂತ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಚೇತನ್ ಅಂದ್ರೆ ಗೊತ್ತಿರಬಹುದು, ಪ್ರಚಾರ ಪ್ರಿಯ ಚೇತನ್. ಈ ಚೇತನೇ ಹಿಂದೂ ಧರ್ಮದ ಬಗ್ಗೆ ಅವಾಗವಾಗ ಮಾತನಾಡ್ತಾನೆ ಇರ್ತಾನೆ, ಅವನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಹೀಗಿರ್ಬೇಕಾದ್ರೆ ಕಾಂತಾರ ಚಿತ್ರದ ಯಶಸ್ಸನ್ನ ನೋಡಲಿಕ್ಕಾಗದೇನೋ ಈ ರೀತಿ ಹೇಳಿದನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಋಷಭ್ ಶೆಟ್ಟಿಯವರು ಭೂತಕೋಲವು ಹಿಂದೂ ಸಂಸ್ಕೃತಿಗೆ ಸೇರಿದ್ದು ಅಂತ ಹೇಳಿದ್ದಾರೆ, ಆದರೆ ಅದು ನಿಜವಲ್ಲ. ಪಂಬದ ನಲಿಕೆ ಪರವ ಇವರೆಲ್ಲ ಬಹುಜನ ಸಂಪ್ರದಾಯದವರು. ವೈದಿಕ ಬ್ರಾಹ್ಮಣ್ಯದ ಹಿಂದೂ ಧರ್ಮ ಬರುವುದಕ್ಕೂ ಮೊದಲೇ ಅವರೆಲ್ಲ ಇದ್ರು, ಹೀಗಾಗಿ ಅವರು ಹಿಂದೂ ಧರ್ಮಕ್ಕೆ ಸೇರೋದಿಲ್ಲ. ಇದು ಮೂಲ ನಿವಾಸಿ ಆಚರಣೆ ಅಂತೇಳಿ ಒಂದು ಹಾಗೆ ಹೀಗೆ ಅಂತೇಳಿ ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಆತ ಬರೆದಿದ್ದ. ಚೇತನ್ನ ಈ ಹೇಳಿಕೆಯನ್ನ ತುಳುನಾಡಿನ ಎಲ್ಲರೂ ಕೂಡ ಖಂಡಿಸಿದ್ರು. ಅಷ್ಟೇ ಅಲ್ಲದೆ ಒಂದಿಷ್ಟು ಕಡೆಗಳಲ್ಲಿ ಪ್ರಕರಣ ಕೂಡ ದಾಖಲಾಯಿತು. ಹಾಗೆ ಬಜರಂಗ ದಳದ ಕಾರ್ಯಕರ್ತರಾದಂತಹ ಶಿವಕುಮಾರ್ ಅನ್ನೋರು ಶೇಷಾದ್ರಿಪುರ ಠಾಣೆಯಲ್ಲಿ ಕೂಡ ದೂರು ನೀಡಿದ್ರು. ಕಾಂತಾರ ಚಿತ್ರದಲ್ಲಿನ ದೈವದ ಬಗೆಗಿನ ನಂಬಿಕೆಯ ಕುರಿತು ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡುವ ಮೂಲಕ ಚೇತನ್ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದಾರೆ. ಆರೋಪದ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ 505 FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೋರಿರ್ತಾರೆ. ಅದೇ ರೀತಿ ದೂರಿನನ್ವಯ FIR ಕೂಡ ದಾಖಲಾಗಿರುತ್ತೆ. ಇನ್ನು ಈ ಪ್ರಕರಣ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ನಟ ಚೇತನ್ ಇದನ್ನ ರದ್ದು ಮಾಡುವಂತೆ ಹೈಕೋರ್ಟಿನ ಮೊರೆ ಹೋಗ್ತಾರೆ. ಆದರೆ ನ್ಯಾಯಾಲಯದಲ್ಲಿ ಚೇತನ್ಗೆ ಹಿನ್ನಡೆಯಾಗಿದ್ದು FIR ಅನ್ನು ರದ್ದು ಮಾಡಲು ನ್ಯಾಯಾಲಯ ನಿರಾಕರಿಸಿದೆ. ಹೀಗಾಗಿ ಚೇತನ್ ವಿರುದ್ಧ ತನಿಖೆ ಮುಂದುವರಿದಿದೆ. ಇನ್ನು ಈ ವಿಚಾರವಾಗಿ ನಟ ಚೇತನ್ ಮಾತ್ರವಲ್ಲ, ಸಾಹಿತಿ BT ಲಲಿತಾ ನಾಯಕ್ ಕೂಡ ಕಾಂತಾರ ಸಿನಿಮಾದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು. ಭೂತಕೋಲ ಇವೆಲ್ಲ ಮೂಢನಂಬಿಕೆ ಹಾಗೆ ಹೇಗೆ ಅಂತೇಳಿ ಆ ಅಮ್ಮ ಬಾಯಿಗೆ ಬಂದಂತೆ ಮಾತನಾಡಿತ್ತು. ಅದೇನೇ ಇರಲಿ, ತಮ್ಮ ಪ್ರಚಾರಕ್ಕಾಗಿ ಬಾಯಿಗೆ ಬಂದಂತೆ ಹೇಳಿಕೆಯನ್ನ ಕೊಡ್ತಾ ಸಮಾಜದ ಮಧ್ಯೆ ಕಂದಕವನ್ನು ಉಂಟು ಮಾಡುವಂತಹ ಇಂತಹ ವ್ಯಕ್ತಿಗಳಿಗೆ ಆ ದೈವವೇ ತಕ್ಕ ಉತ್ತರವನ್ನ ನೀಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಚೇತನ್ ಅಂದ್ರೆ ಗೊತ್ತಿರಬಹುದು, ಪ್ರಚಾರ ಪ್ರಿಯ ಚೇತನ್. ಈ ಚೇತನೇ ಹಿಂದೂ ಧರ್ಮದ ಬಗ್ಗೆ ಅವಾಗವಾಗ ಮಾತನಾಡ್ತಾನೆ ಇರ್ತಾನೆ. ಚೇತನ್ನ ಈ ಹೇಳಿಕೆಯನ್ನ ತುಳುನಾಡಿನ ಎಲ್ಲರೂ ಕೂಡ ಖಂಡಿಸಿದ್ರು. ಅಷ್ಟೇ ಅಲ್ಲದೆ ಒಂದಿಷ್ಟು ಕಡೆಗಳಲ್ಲಿ ಪ್ರಕರಣ ಕೂಡ ದಾಖಲಾಯಿತು, ಹಾಗೆ ಹೈಕೋರ್ಟಿನ ಮೊರೆ ಹೋಗ್ತಾರೆ. ಆದರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.